ನಮಸ್ಕಾರ, ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಯಡಿಯೂರಪ್ಪ ಅವರ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿ ತಿಂಗಳುಗಳೇ ಉರುಳು ಹೋಯಿತು. ಇದೇ ತಿಂಗಳುಗಳ ಮಧ್ಯೆ ಕಂಪ್ಲೇಂಟ್ ಕೊಟ್ಟ ಮಹಿಳೆಗೆ ಮಾನಸಿಕ ಅಸ್ವಸ್ಥೆ ಅನ್ನೋ ಪಟ್ಟವನ್ನು ಕಟ್ಟಿದ್ದೂ ಆಯಿತು. ದೂರು ಕೊಟ್ಟ ಮಹಿಳೆಗೆ ಈ ರೀತಿ ಕೇಸ್ ದಾಖಲಿಸೋದೇ ಒಂದು ಕೆಲಸ ಅನ್ನೋ ಮಾತುಗಳಂತೂ ಸಹ ಮೊದಲಿಂದಾನು ಸುದ್ದಿ ಮಾಧ್ಯಮಗಳಲ್ಲಿ ಓಡಾಡ್ತಾನೇ ಇದೆ. ಆದರೆ ನಿಜವಾಗ್ಲೂ ಆ 50 or 53 ಕೇಸುಗಳು ಯಾವುದಕ್ಕೆ ಸಂಬಂಧಪಟ್ಟಿತ್ತು, ಅದರ ಸತ್ಯಾಸತ್ಯತೆ ಏನು ಅನ್ನೋದನ್ನು ಹುಡುಕೋ ಗೋಜಿಗೆ ಯಾವ ಮಾಧ್ಯಮವೂ ಸಹ ಕೈ ಹಾಕಿಲ್ಲ. ಆದರೆ ಆ 50 or 53 ದೂರುಗಳ ಹಿಂದಿನ ಸತ್ಯಾಸತ್ಯತೆ ಏನು? ಆ ಮಹಿಳೆ ಕೇಸ್ ದಾಖಲಿಸಿರೋದು ನಿಜವೇ ಆದರೆ ಆ ದಾಖಲಾದ ಕಂಪ್ಲೇಂಟ್ಗಳಲ್ಲಿ ಏನಿದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ, ಬನ್ನಿ. ದೂರುದಾರೆಯು 50 ಕೇಸ್ ದಾಖಲಿಸಿರುವುದಾಗಿ ಹೇಳ್ತಾ ಇರೋದ್ರಲ್ಲಿ ಅರೆಬರೆ ಸತ್ಯಗಳಿದೆ. ಯಡಿಯೂರಪ್ಪನ ಕೇಸ್ ರಿವೀಲ್ ಆದ ಬೆನ್ನಲ್ಲೇ ಮಹಿಳೆಯ ಕುರಿತ ವಿವರಗಳು ಸಹ ಹೊರಬಂತು. ಇದನ್ನೇ ಇಟ್ಟುಕೊಂಡು ಆ ಮಹಿಳೆ ಮೊದಲಿಂದಾನು ಇಂತಹದ್ದೇ ರೀತಿ ಬೇರೆ ಬೇರೆಯವರ ಮೇಲೆ ಪ್ರಕರಣಗಳನ್ನು ದಾಖಲಿಸ್ತಾನೇ ಬಂದಿದ್ದಾಳೆ ಅಂತ ಮಾಧ್ಯಮಗಳು ಬೊಬ್ಬೆ ಹೊಡೆಯೋಕೆ ಶುರು ಮಾಡಿತ್ತು. ಆದರೆ ಆ ಪ್ರಕರಣಗಳು ಯಾವ್ಯಾವುದು ಅನ್ನೋದನ್ನ ಅವರು ಹೇಳೇ ಇಲ್ಲ. ವೈರಲ್ ಆಗಿರುವಂತಹ ಪ್ರಕರಣದ ವಿವರಗಳನ್ನ ನೋಡಿದ್ರೆ ಸಂತ್ರಸ್ತ ಮಹಿಳೆ ಒಂದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪದೇ ಪದೇ ದೂರುಗಳನ್ನ ನೀಡಿರೋದು ನಾವಿಲ್ಲಿ ಗಮನಿಸಬಹುದು. ಅಂದ್ರೆ ತಾನು ಕೊಟ್ಟ ದೂರು ಡಿಲೇ ಆಗ್ತಾ ಇದೆ, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರು ಸಹ ಗಮನ ಹರಿಸ್ತಾ ಇಲ್ಲ ಅಂತ ಅನ್ಸಿ ಆಕೆ ಮತ್ತೆ ಮತ್ತೆ ದೂರನ್ನ ನೀಡಿದಾಳೆ. ಇದನ್ನ ಒಂದು ಪ್ರಕರಣ ಅಂತ ಪರಿಗಣಿಸ್ಬೇಕೋ ಅಥವಾ ಒಂದೇ ಪ್ರಕರಣದ ಕುರಿತು ಹಲವು ದೂರುಗಳು ಅಂತ ಪರಿಗಣಿಸ್ಬೇಕು? ಒಂದೇ ಪ್ರಕರಣದ ಹಲವು ದೂರುಗಳು ಅಂತಾನೆ ಅಲ್ವಾ ಪರಿಗಣಿಸ್ಬೇಕಾಗಿರೋದು? ಈಗ ಹಂಚಿಕೊಳ್ಳಲಾಗ್ತಿರುವಂತಹ ದೂರಿನ ವಿವರಗಳನ್ನ ನೋಡಿದ್ರೆ ಕೆಲವು ವಿಷಯಗಳು ಸ್ಪಷ್ಟ ಆಗತ್ತೆ. ಸಂತ್ರಸ್ತ ಮಹಿಳೆಯ ಮಗಳ ಮೇಲೆ 2014 ವೇಳೆ ಅತ್ಯಾಚಾರ ಆಗಿದೆ. ಬಾಲಕಿಗೆ ಆಗ 9 ವರ್ಷ. ಗಂಡನ ಸಂಬಂಧಿಯ ಮಗ ಕುಂದನ್ ಸಿಂಗ್ ಎಂಬಾತ ತನ್ನ ಮಗಳ ಮೇಲೆ ಅತ್ಯಾಚಾರ ಎಸಗಿದಾನೆ. 2 ವರ್ಷದಿಂದಾನು ಪಾಠ ಹೇಳ್ಕೊಡೋ ನೆಪದಲ್ಲಿ ಲೈಂಗಿಕ ಕಿರುಕುಳ ನಡೆಸಿದಾನೆ ಅಂತ ನೀಡಿದ ದೂರಿನ ಅನ್ವಯ ಆತನ ವಿರುದ್ಧ 2015 ಪ್ರಕರಣ ದಾಖಲಿಸ್ತಾರೆ. ಅದು ಕೂಡ ಪೋಕ್ಸೋ ಪ್ರಕರಣ ಆಗಿರುತ್ತೆ. ಅಲ್ಲಿಂದ ಇಲ್ಲಿವರೆಗೆ ಸಂತ್ರಸ್ತ ಮಹಿಳೆ ನ್ಯಾಯಕ್ಕಾಗಿ ಪರದಾಡ್ತಾ ಇರೋದು, ಅದಕ್ಕಾಗಿ BSY ಅವರನ್ನ ಭೇಟಿಯಾಗಿರೋದು ದೃಢ ಆಗತ್ತೆ. ಮಗಳ ಮೇಲಿನ ಅತ್ಯಾಚಾರ ಪ್ರಕರಣದ ಮುಂದುವರಿಕೆಗಾಗಿ ಪದೇ ಪದೇ ದೂರುಗಳನ್ನ ನೀಡಿರೋದು, ಮಗಳ ಮೇಲೆ ಅತ್ಯಾಚಾರ ಎಸಗಿದ ಆರೋಪಿಯ ಕಡೆಯವರಿಂದ ಬೆದರಿಕೆ ಬಂದಿರೋ ಕುರಿತು ದೂರುಗಳನ್ನ ನೀಡಿರೋದು, ಇದರ ಜೊತೆಗೆ ಕೆಲವರು ವಂಚನೆ ಕಳ್ಳತನ ಆರೋಪ ಹೊರಿಸಿ ದೂರುಗಳನ್ನ ನೀಡಿರೋದು ಸಹ ಗೊತ್ತಾಗತ್ತೆ. ಜೊತೆಗೆ ತಾನು ಹಣಕಾಸು ಕಳ್ಕೊಂಡಿರೋ ವಿಷಯವಾಗಿಯೂ ಸಹ ಕೆಲವರ ಮೇಲೆ ಈಕೆ ದೂರನ್ನ ದಾಖಲಿಸಿರೋದು ಸ್ಪಷ್ಟ. ನನ್ನ ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಆ ಮಹಿಳೆ ಸಬ್ ಇನ್ಸ್ಪೆಕ್ಟರ್ ಬಳಿ ಹೋದಾಗ ಸಬ್ ಇನ್ಸ್ಪೆಕ್ಟರ್ ಅತ್ಯಂತ ಅಸಹ್ಯವಾಗಿ ಆ ಮಹಿಳೆಯನ್ನ ನಡೆಸ್ಕೊಂಡಿರ್ತಾನೆ. ಇದೇ ವಿಷಯಕ್ಕೆ ಆ ಮಹಿಳೆ ಇನ್ಸ್ಪೆಕ್ಟರ್ ಬಳಿ ಹೋಗಿ ಆ ಸಬ್ ಇನ್ಸ್ಪೆಕ್ಟರ್ ಮೇಲೆ ಕಂಪ್ಲೇಂಟ್ ಮಾಡ್ತಾಳೆ. ಜೊತೆಗೆ ತನ್ನ ಮಗಳಿಗಾದಂತಹ ದೌರ್ಜನ್ಯದ ಬಗ್ಗೆ ಕೂಡ ಕಂಪ್ಲೇಂಟ್ ಮಾಡ್ತಾಳೆ. ದಿನಗಳು ಕಳಿತಾನೇ ಇರುತ್ತೆ ಹೊರತು ಆಕೆಗೆ ನ್ಯಾಯ ಸಿಕ್ಕಿರೋದಿಲ್ಲ. ಇನ್ವೆಸ್ಟಿಗೇಷನ್ ಯಾಕೆ ಇಷ್ಟೊಂದು ಡಿಲೇ ಆಗ್ತಾ ಇದೆ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಳಿದಾಗ ಸೌಜನ್ಯವೂ ಇಲ್ಲದೆ ರೀತಿಯಲ್ಲಿ ಪೊಲೀಸರು ವರ್ತಿಸ್ತಾರೆ. ಮತ್ತೆ ಈಕೆ ಇನ್ವೆಸ್ಟಿಗೇಷನ್ ಡಿಲೇ ಮಾಡ್ತಿದ್ದಾರೆ ಅಂತ ಮತ್ತೊಂದು ಕಂಪ್ಲೇಂಟ್ ಕೊಡ್ತಾಳೆ. ಮುಖ್ಯವಾಗಿ ADGP ಅಲೋಕ್ ಕುಮಾರ್ ಕುರಿತು ಪದೇ ಪದೇ ಈಕೆ ದೂರುಗಳನ್ನು ಕೊಟ್ಟಿರೋದು, ವಿಚಾರಣೆ ಹಂತದಲ್ಲಿರೋದು ನಾವಿಲ್ಲಿ ಗಮನಿಸಬೇಕು. ಈ ಎಲ್ಲ ಆರೋಪ ದೂರುಗಳನ್ನು ನೋಡಿದ್ರೆ ಒಟ್ಟು ಪ್ರಕರಣಗಳ ಸಂಖ್ಯೆ 10 ಕೂಡ ದಾಟೋದಿಲ್ಲ. ಇದೆಲ್ಲದರ ಅಸಲಿಯತ್ತೇನು ಅನ್ನೋದನ್ನು ಕೂಡ ತನಿಖೆ ಮೂಲಕ ಕಂಡುಕೊಳ್ಬೇಕಾಗಿದೆ. ಮಾಜಿ CM ಒಬ್ಬರ ಪ್ರಕರಣ ದಾಖಲಿಸಿದ ಮಾತ್ರಕ್ಕೆ ಸಂತ್ರಸ್ತೆಯ ಚಾರಿತ್ರ್ಯ ವಧೆ ಮಾಡೋದು ಸರಿಯಲ್ಲ. ಮಹಿಳೆಯರು 16 ಬಾರಿ ದೂರನ್ನು ದಾಖಲಿಸಿದ ಮಾತ್ರಕ್ಕೆ ಆಕೆ ಮಾನಸಿಕ ಅಸ್ವಸ್ಥೆನೂ ಆಗೋದಿಲ್ಲ, ಅದು ಆಕೆಯ ದಿಟ್ಟತನ ಆಗತ್ತೆ. ಯಡಿಯೂರಪ್ಪನವರನ್ನ ಕಾನೂನಿನ ಪ್ರಕಾರ ಬಂಧಿಸಿ ವಿಚಾರಣೆಗೆ ಒಳಪಡಿಸಬೇಕಾಗಿದೆ. ಇಲ್ಲ ಅಂತಂದ್ರೆ ಉಳ್ಳವರಿಗೊಂದು ನ್ಯಾಯ, ಇಲ್ಲದೇ ಇದ್ದವರಿಗೆ ಒಂದು ನ್ಯಾಯ ಅನ್ನುವಂತಾಗತ್ತೆ. ಹಾಗಾಗೋ ಕೊಡದೇನೆ ನ್ಯಾಯ ಎಲ್ರಿಗೂ ಒಂದೇ ಅನ್ನೋದು ಪ್ರೂವ್ ಆಗಲೇಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.